ಕಾಂಗ್ರೆಸ್ ಜೊತೆ ಕಾಣಿಸಿಕೊಂಡವರ ವಿರುದ್ಧ ಈಶ್ವರಪ್ಪ ಕಿಡಿ ಇದ್ರೆ ಇರೆ ಹೋದ್ರೆ ಹೋಗಿ ಎಂದು ಗುಡುಗಿದ ಕೆ ಎಸ್ ಸಿ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಈಶ್ವರಪ್ಪ ಅವರು ಮಾತನಾಡೋದು ಒಂಥರ ರೀ ಈಶ್ವರಪ್ಪ ಅವರು ಸಿ ಟಿ ರವಿ ಅವರು ಯತ್ನಾಳ್ ಅವರು ಇವೆಲ್ಲ ಒಂಥರ ಬಿ ಜೆ ಪಿ ಫೈರ್ ಬ್ರ್ಯಾಂಡ್ಗಳು ಆದರೆ ಅವ್ರ ಮಾತೆಯೊನು ಸರ ಅವ್ರವ್ರ ಪಕ್ಷಕ್ಕೆ ಮುಳುವಾಗ್ಬಿಡುತ್ತೆ ಅದು ಏನು ಮಾಡಿದ್ರೋ ಏನೋ ಕಾಣೆ ಅದೇ ಯಾವುದೋ ಕೇಸಲ್ಲಿ ಈಶ್ವರಪ್ಪ ಅವ್ರ ಸಚಿವ ಸ್ಥಾನನೇ ಬಿಡಬೇಕಾಯ್ತು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೊನೆಗೆ ನೋಡ್ರಿ ಎಮ್ ಎಲ್ ಎ ಟಿಕೆಟು ಬಿಡಬೇಕಾಯ್ತು ಈಗಲೂ ಈಶ್ವರಪ್ಪ ಅವ್ರು ಗುಡುಕ್ತಾವ್ರೆ ಅಂದರೆ ಪಾಪ ಅವ್ರ ಮಗಂಗೆ ಟಿಕೆಟ್ ಆಗ್ಬೇಕು ರೀ ಯಡಿಯೂರಪ್ಪ ಅವ್ರ ಮಕ್ಕಳು ಇಬ್ಬರು ಆರಾಮಾಗೋರೆ ಈಶ್ವರಪ್ಪ ಅವ್ರ ಮಗ ಯಾಕೆ ಕಾಂತೇಶ್ವರ್ ಯಾಕೆ ಸೈಲೆಂಟ್ ಆಗಿರಬೇಕು ಈಶ್ವರಪ್ಪ ಅವ್ರೇನು ಮಾಡಲೇ ಅಲ್ವ ಪಕ್ಷಕ್ಕಾಗಿ ಅಲ್ವಾ ಪ್ರಧಾನಿ ನರೇಂದ್ರ ಮೋದಿಯವರೇ ಈಶ್ವರಪ್ಪ ಅವರಿಗೆ ನೇರವಾಗಿ ಕರೆಯನ್ನು ಮಾಡಿ ಅವ್ರನ್ನ ಶ್ಲಾಘಿಸ್ತಾರೆ ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಟ್ರಿ ಸೂಪರ್ ನೀವು ಅಂತ ಹಂಗಿದ್ಮೇಲೆ ಅವ್ರ ಮಗು ಒಂದು ಟಿಕೆಟ್ ಇಲ್ವಾ ಅವ್ರನ್ನ ವಂಶ ಪಾರಂಪರೆಯ ಮಾಡ್ಕೊಬತ್ತವ್ರ ಇಲ್ಲ ನಾನಿಲ್ಲ ನನ್ನ ಮಗನಿಗೆ ಕೊಡಿ ಅಂತಾರೆ ಇವೆಲ್ಲದ್ರ ನಡುವೆ ಯಾಕೆ ಈಶ್ವರಪ್ಪ ಅವ್ರ ಮಗನಿಗೆ ಕೊಡಬೇಕು ಯಾಕೆ ನಾಯಕರು ಮಕ್ಕಳಿಗೆ ಕೊಡಬೇಕು ಹೊಸೊಬ್ಬರು ಕೊಡಿ ಅಂತ ಒಂದರ್ಶನ ಇವೆಲ್ಲ ಒಂದು ಕಡೆ ಅಂದರೆ ಈಶ್ವರಪ್ಪ ಅವ್ರು ಶುರು ಮಾಡ್ಕೊಂಡ್ರೆ ಮಾತ್ರ ಯಾರಿಗೂ ಬಿಡಲ್ಲ ಹಿಂದೂ ಮುಂದೆ ನೋಡಲ್ಲ ಯಾರಿಗೂ ತಲೆ ಕೆಡ್ಸ್ಕೊಳ್ಳಲ್ಲ ಇದೀಗ ಕಾಂಗ್ರೆಸ್ನ ಔತಣಕೂಟದಲ್ಲಿ ಭಾಗವಹಿಸಿದ್ದಂತಹ ಬಿ ಜೆ ಪಿಯ ಶಾಸಕರುಗಳು ಇಬ್ಬರು ಶಾಸಕರು ಒಬ್ಬರು ಎಮ್ ಎಲ್ ಸಿ ಆಬಿಯಸ್ಲಿ ಮೂರು ಜನ ಶಾಸಕರುಗಳಿಗೆ ಕ್ಲಾಸ್ ತಗೊಂಡವ್ರೆ ಸ್ವಾಮಿ ನಿಮ್ಗಳ ಕಾಟ ನಮಗೆ ತಡೆಯೋಕಾಯ್ತಾ ಇಲ್ಲ ದಯವಿಟ್ಟು ಇರೋಂಗಿದ್ರೆ ಇರಿ ನೀವು ಹೋಗಬೇಡಿ ಹೋಗಬಿಡಿ ಅಂತ ನಿಮ್ಮ ಕಾಲು ನಾವು ಯಾರೂ ಕಟ್ಕೊಂಡಿಲ್ಲ ಇದ್ರಿ ರೀ ಇಲ್ಲ ಓಯ್ತೀರಾ ಓಟ್ ಹೋಗ್ಬಿಡಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಮತ್ತು ಹೆಚ್ ವಿಶ್ವನಾಥ್ ಡಿ ಕೆ ಶಿವಕುಮಾರ್ ಅಂತಾರೆ ನಿಮಗೆ ಮೂರು ಜನ ಹತ್ತಿರ ಮೇಲೆ ಬಂದಿದ್ದರು ಬೇರೆ ಪಕ್ಷದವರು ಊಟಕ್ಕೆ ಅಂತ ಎಸ್ ಟಿ ಸೋಮಶೇಖರ್ ಶಿವರಾಮ ಅಬ್ಬರವ್ರು ಕೇಳಿದ್ರೆ ಸ್ವಾಮಿ ಅವ್ರ ಮೀಟಿಂಗಾಗಿ ಹೋಗಿದ್ವಿ ಹೋಗಿದ್ವಿ ಊಟಕ್ಕೆ ಕರೆದಿದ್ರು ಹೋಗಿದ್ವಿ ತಪ್ಪೇನು ಆದರೆ ಸದ್ಯದ ರಾಜ್ಯದಲ್ಲಿ ಇರುವಂಥ ಪರಿಸ್ಥಿತಿ ರಾಜಕೀಯ ವೈಷಮ್ಯಗಳು ರಾಜಕೀಯವಾಗಿ ಪರ್ಸ್ನಲ್ ಆಗಲ್ಲ ತೊಗೊಂಡ್ರೆ ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ ಹೆಬ್ಬಾರವರು ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಲಿ ಇರೋಲ್ಲ ಅನ್ನೋ ಚರ್ಚೆಗೆ ಇವೆಲ್ಲ ಒಂಥರ ರೆಕ್ಕೆ ಪುಕ್ಕ ಕೊಟ್ಟಂಗೆ ಈಶ್ವರಪ್ಪ ಅವರು ಹಿಂದೆ ಅಂದಿದ್ರು ವಲಸಿಗರು ಬಂದಮೇಲೆ ಒಂಚೂರು ಬಿ ಜೆ ಪಿ ಹಾಳಾಯ್ತು ಅಂತ ಅದು ಆಗ್ಬಿಟ್ಟಿತ್ತು ಅದ್ರ ಮೇಲೂ ಕೆಲವ್ರಿಗೆ ಬೇಸರ ಐತೆ ಎಸ್ ಟಿ ಸೋಮಶೇಖರ್ ಅವರೇ ಅಂದರು ನಾವು ಈಶ್ವರಪ್ಪನ ಮಾತು ಕೇಳ್ಕಂಡು ಇಲ್ಲಿಗೆ ಬಂದಿಲ್ಲ ನಮ್ಗೆ ಯಡಿಯೂರಪ್ಪನವ್ರು ಹೇಳಬೇಕು ಅಂತ ಈಗ ಯಡಿಯೂರಪ್ಪ ಅವರೇ ಹೇಳ್ತಾವ್ರೆ ಸೋಮಣ್ಣ ಅವ್ರಿಗೂ ಸೇರಿದಂಗೆ ಇಲ್ಲ ಕಣ್ರಪ್ಪ ಹೋಗಬೇಡಿ ಅಂತ ಬಟ್ ನಿರ್ಧಾರ ಸ್ವಂತವಾಗೇ ಮಾಡಬೇಕು ಒಟ್ಟಿನಲ್ಲಿ ಈಶ್ವರಪ್ಪ ಅವರಂತೂ ಇದ್ರೆ ಏರಿಯಾ ತೆಗೆ ಹೋದ್ರೆ ಹೋಗಿ ಸುಮ್ಮನೆ ಟೆನ್ಷನ್ ಕೊಡಬೇಡಿ ರಿವೆ ಚರ್ಚೆ ಇವೇ ಕಾಂಗ್ರೆಸ್ ಅವ್ರಿಗೆ ಆಹಾರ ಎಸ್ ಟಿ ಸೋಮಶೇಖರ್ ಇಲ್ಲಿ ಬಂದಿದ್ದರು ಶಿವರಾಮ್ ಎಬ್ಬಾರ್ ಅಲ್ಲಿ ಹೋಗಿದ್ದರು ಇವೆಲ್ಲ ತಲೆಲ್ಲ ಅವ್ರು ಅಂತ ಇಷ್ಟೆಲ್ಲ ಆದಮೇಲೆ ಸದ್ಯ ರಾಜಕೀಯವನ್ನು ಅಥವಾ ಕರ್ನಾಟಕ ಟಿ ವಿಯನ್ನು ಕ್ಲೋಸ್ ಆಗಿಲವ್ರು ಅಬ್ಸರ್ವ್ ಮಾಡ್ತಿರ್ತೀರ ಎಸ್ ಟಿ ಸೋಮಶೇಖರ್ ಶಿವರಾಮ್ ಜೆ ಬಿಜೆಪಿಲೆ ಉಳ್ಕೋತಾರೆ ಅನಿಸುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ